ನೀವು ಮುಂದ್ಗಡೆ ಕೂತಿದ್ದೀರಾ, ಅದಕ್ಕೆ ಮುಂದ್ಗಡೆ ಕುಳ್ಳಿಸಿರೋದು ನಿಮಗೆ ಸೀನಿಯರ್ ಲೀಡರ್. ಹಾ, ನೀವು ಮುಂದ್ಗಡೆ ಕೂತ್ಕೊಂಡು ಪದೇ ಪದೇ ಇದ್ರೆ ಪದೇ ಪದೇ ಇದ್ರೆ ನಾನೇನ್ ಮಾಡ್ಬೇಕು ಹೇಳಿ ನೋಡೋಣ. ಹೇಳೋದು ಮಧ್ಯದಲ್ಲಿ ಏನು ಹೇಳಕ್ ಇಲ್ಲ ಅವರಿಗೆ, ಅದಕ್ಕೆ ಮಧ್ಯದಲ್ಲಿ ಎದ್ದು ಹೇಳ್ಬಿಡೋದು, ಮಧ್ಯ ಹೇಳಿ ಡಿಸ್ಟರ್ಬ್ ಮಾಡೋದು, ಇವೆಲ್ಲ ಈ ಡಿಸ್ಟರ್ಬ್ ಗೆಲ್ಲ ನಾನು ಬಗ್ಗದಿಲ್ಲ, ಬಗ್ಗಲ್ಲ, ಜಗ್ಗಲ್ಲ. ಕೂತ್ಕೊಳ್ಳಮ್ಮ, ಯಾಕೆ ಓಡಾಡ್ತಾ ಇದೆ, ಕೂತ್ಕೋ. ಶ್ರೀನಿವಾಸ್ ಎಲ್ಲಿ ಕೂತ್ಕೊಳ್ತೀರಿ? ಅಪರೂಪ ಬಂದಂತ ಕೂತ್ಕೊಳ್ಳೋದು ಇಲ್ಲ ನೋಡಿ. ಈಗ ನಮ್ಮ ನಮ್ಮವರೆಲ್ಲ ಎಷ್ಟು ಡಿಸಿಪ್ಲೀನ್ಡ್ ಆಗಿ ಕೂತವ್ರೆ. ಮಾನ್ಯ ಅಧ್ಯಕ್ಷರೇ, ಅನ್ನಭಾಗ್ಯ ಕಾರ್ಯಕ್ರಮಕ್ಕೆ ಈ ವರ್ಷ ಅಂದ್ರೆ ಈ 8 ತಿಂಗಳಿಗೆ ಜುಲೈ ತಿಂಗಳಿಂದ ಜಾರಿಯಾಯಿತು ಅನ್ನಭಾಗ್ಯ ಕಾರ್ಯಕ್ರಮ. 10,225 ಕೋಟಿ ರೂಪಾಯಿ ಇಟ್ಟಿದ್ದ. ಇಲ್ಲಿವರೆಗೆ ಖರ್ಚಾಗಿರ್ತಕ್ಕಂಥದ್ದು 8,554 ಕೋಟಿ. ಫೆಬ್ರವರಿ 13ರವರೆಗೆ ಲೆಕ್ಕ ಕೊಡ್ತಾ ಇರೋದು ನಾನು. ಫೆಬ್ರವರಿ 13ರವರೆಗೆ ಖರ್ಚಾಗಿರ್ತಕ್ಕಂಥದ್ದು 8,554 ಕೋಟಿ ರೂಪಾಯಿಗಳು. ಆಮೇಲೆ ಗೃಹಲಕ್ಷ್ಮಿಗೆ ಇಲ್ಲಿವರೆಗೆ ಅಂದ್ರೆ 1 ಕೋಟಿ 18 ಲಕ್ಷ